ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್ ನಮ್ಮ ಇವತ್ತಿನ ಟಾರ್ಗೆಟ್ ಅಬಕಾರಿ ಸಚಿವ ಎಂ ಪಿ ರೇಣುಕಾಚಾರ್ಯ ರೇಣುಕಾಚಾರ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ರೇಣುಕಾಚಾರ್ಯ ಅವರೇ ತಾವು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಏನು ನಡೀತಾ ಇದೆ ರಾಜ್ಯದಲ್ಲಿ ನಿಮಗೆ ಕಾನೂನು ಈ ನೆಲದ ಯಾವ ವ್ಯವಸ್ಥೆಯ ಬಗ್ಗೆಯೂ ನಂಬಿಕೆ ಇಲ್ವಾ ನೀವು ಆಡಿದ್ದೇ ಆಟ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನಪರವಾದ ಭಾಳ ಉತ್ತಮದ ಆಡಳಿತವನ್ನು ಕೊಡ್ತೀವಿ ಪಾರದರ್ಶಕವಾದ ಆಡಳಿತವನ್ನು ಮಾಡಿದ್ದೀವಿ ಹೌದೌದು ಸಹ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಸದಾನಗೌಡ ನೇತೃತ್ವದಲ್ಲಿ ಯಡಿಯೂರಪ್ಪನವರು ಮಾಡಿದಂಥ ಕೆಲಸಗಳನ್ನು ಹೋಗೋ ಜೊತೆಗೆ ಜನಪರವಾದ ಕೆಲಸವನ್ನು ಮಾಡ್ತೀವಿ ರೈಟ್ ರೇಣುಕಾಚಾರಿ ಅವರೇ ಮಾಡಿದರೆ ಮೂರುವರೆ ವರ್ಷದಿಂದ ವರ್ಷ ವರ್ಷದ ಹಿಂದೆ ಆಡಳಿತಕ್ಕೆ ಬಂದ್ರಿ ಹಿಂದೆ ಕರ್ನಾಟಕದ ಇತಿಹಾಸದಲ್ಲಿ ರಾಜ್ಯದ ಜನ ನೋಡದೇ ಇರುವಷ್ಟು ಅಸಹ್ಯಗಳನ್ನು ನೋಡಿದ್ರು ಒಂದು ನಿಮ್ಮ ಬಂಡಾಯ ಬಂದ ಆರಂಭದಿಂದಲೂ ತಾವು ಮಾಡಿದ್ದ ಬಂಡಾಯ ಆನಂತರ ಆಪರೇಷನ್ ಕಮಲ ಈಗ ಕಾನೂನನ್ನು ಧಿಕ್ಕರಿಸಿ ನೀವು ನಡ್ಕೋತಾ ಇರೋ ರೀತಿ ಹಾಗಾದ್ರೆ ಈ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತು ಸಚಿವರು ಸರ್ವಾಧಿಕಾರಿಗಳ ನೀವು ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದವು ರಾಜಕೀಯ ಪಕ್ಷ ಇದು ಇಡೀ ವ್ಯವಸ್ಥೆನ ನೀವು ಅವ್ಯವಸ್ಥೆ ಮಾಡಿ ನೀವು ಸಣ್ಣ ಪುಟ್ಟ ತಯಾರ್ದೀವಿ ನೀವೆಲ್ಲ ಸಚಿವರುಗಳು ಶಾಸಕರುಗಳು ಮಾಡಿರೋ ಕೆಲಸ ಇದೆಲ್ಲ ಮತ್ತು ನೋಡಿ ನಮ್ಮ ಮನೆ ಒಳಗಡೆ ನಮ್ಮ ನಾಯಕರ ಮಾರ್ಗದರ್ಶನಲ್ಲಿ ಎಲ್ಲವೂ ಸರಿಯಾಗಿ ಒಂದಾಗಿ ಒಟ್ಟಾಗಿ ಆಡಳಿತ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಅನುಮಾನ ಬೇಡ ನಾವಿವತ್ತು ಒಗ್ಗಟ್ಟದ್ವಿ ಒಗ್ಗಟ್ಟಾಗಿದ್ವಿ ಈ ನಾಡಿ ಜನರಿಗೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಏನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ವಿ ಎಲ್ಲಿಂದ ಒಗ್ಗಟ್ಟಂಥ ನೋಡಿ ನೀವು ಕೇಳಿದಂಥ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಒಗ್ಗಟ್ಟಿನ ಪ್ರತಿಫಲ ನಡೆದಂಥ ಎಲ್ಲ ಉಪಚುನಾವಣೆಗಳಲ್ಲಿ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ನಡೆದಂಥ ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಸಹಕಾರಿ ಸಂಘಗಳಲ್ಲಿ ಸಹ ನಮಗೆ ಜನ ಆಶೀರ್ವಾದ ಮಾಡಿದರೆ ನಾವು ಒಟ್ಟಾಗಿ ಒಂದಾಗಿ ಒಗ್ಗ ಒಟ್ಟಾಗಿ ಇವತ್ತು ಆಡಳಿತವನ್ನು ಮಾಡ್ತಿದ್ವಿ ಇದರ ಜೊತೆಗೆ ಆಪರೇಷನ್ ಕಮಲ ನೋಡಿ ನಾವು ಯಾವುದೇ ಪಕ್ಷದ ಶಾಸಕರನ್ನು ಬಲಾತ್ಕಾರ ಮಾಡಿಲ್ಲ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ನೀವು ಆಮಿಷಗಳೊಡ್ಡಿ ಅವ್ರನ್ನ ಕರ್ಕೊಂಡ್ಬಂದಿರೋದು ಜಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ ಎರಡು ನೀವು ಕಾನೂನು ಅಂದ್ರೆ ನಿಮ್ಗೆ ಯಾಕೆ ಕಿಮ್ಮತ್ತಿನ ಬೆಲೆ ಇಲ್ಲ ಕಾನೂನಿನ ಬಗ್ಗೆ ನಿಮಗೆ ಯಾಕೆ ಯೋಜನ ಕಾಂಗ್ರೆಸ್ಸಿನ ಶಾಸಕರು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡಿ ಬೇಸತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಭಾಳ ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದೆ ಒಳ್ಳೆಯ ಸಂಘಟನೆ ಇದೆ ಈ ನಾಡಿನ ಜನರ ವಿಶ್ವಾಸನ ಗಳಿಸಿದೆ ನಿಮ್ಮದೇ ಒಪ್ಕೋತೀನಿ ಒಂದು ವಿಷಯ ಮಾತನ್ನೇ ಭಾಳ ಸಂಘಟಿತರಾಗಿದ್ದೀರಿ ನಿಮ್ಮ ಸರ್ಕಾರ ಸುಭದ್ರವಾಗಿದೆ ಭಾಳ ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದಾದ್ರೆ ನಿಮ್ಮ ಸಾಲು ಸಾಲು ಸಚಿವರು ಪಕ್ಷದ ನೋಡಿ ಒಂದು ಆಯ್ಕೆದಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಜೊತೆಗೆ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆಯನ್ನು ಕೊಟ್ಟು ಅವರು ಯಾಕೆ ಬಂದರು ಆಮೇಲೆ ಅವ್ರು ನಿಮ್ಮ ಸರ್ಕಾರದಲ್ಲಿ ಏನೇನ್ ರಾಜೀನಾಮೆನ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಬುರ್ನು ಫ್ರೀ ಆಗಿ ಕರ್ಕೊಂಡ್ಬಂದಿರಲ್ಲ ಎಲ್ಲಾ ಆಮಿಷ ಅವರೆಲ್ಲ ನೋಡಿ ದಿನಾನೇ ಕೊಟ್ಟು ಕರ್ಕೊಂಡ್ ಬಂದಿದೀರಿ ನೀವು ಎಲ್ಲರೂ ಜನಾದೇಶ ಈಗಾಗಲೇ ಜನಾದೇಶವನ್ನ ಪಡೆದು ಸರ್ಕಾರದಲ್ಲಿ ಅತ್ಯುತ್ತಮವಾದ ಕೆಲ್ಸಗಳನ್ನ ಮಾಡ್ತಾದ್ರೆ ಇದೆ ಕಾಂಗ್ರೆಸ್ಸಿನ ಎಸ್ ಎಂ ಕೃಷ್ಣ ಅಧಿಕಾರ ವಿಚಾರ ಬಿಡಿ ಎಸ್ ಎಂ ಕೃಷ್ಣ ಅವಧಿಯಲ್ಲಿ ನಿಮ್ಮ ಸರ್ಕಾರದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡ್ರು ಅದೇ ಸರಿ ಅವರೆಲ್ಲ ಮಾಡಿದ ತಪ್ಪು ಸರಿ ನಿಮ್ಮ ಸರ್ಕಾರ ಅದ್ಭುತ ನಿಮಿಷ ಒಳ್ಳೆ ಆಡಳಿತವನ್ನು ಹಾಗಾದ್ರೆ ಯಾಕೆ ಸಾಲು ಸಾಲು ಸಚಿವರು ಜೈಲಿಗೆ ಹೋಗ್ತಾ ಇದಾರೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಯಾಕೆ ಇದ್ದಾರೆ ನಿಮ್ಮ ಒಳ್ಳೆಯ ಆಡಳಿತ ಆಗಿದ್ದರೆ ನೀವು ಒಳ್ಳೆಯ ಪಾರದರ್ಶಕ ಆಡಳಿತ ಕೊಟ್ಟಿದ್ದರೆ ಈ ನಾಡಿನ ಅಭಿವೃದ್ಧಿ ಆಗಿದ್ದರೆ ನ್ಯಾಯಾಲಯ ಅವ್ರನ್ನೇನು ಸುಮ್ಮನೆ ಜೈಲಿಗೆ ಕಳಿಸ್ತಾ ಇದೆಯಾ ನ್ಯಾಯಾಲಯ ಬಗ್ಗೆ ನ್ಯಾಯಾಂಗದ ಬಗ್ಗೆ ನಾನು ಖಂಡಿತ ನನಗೆ ಗೌರವ ಇದೆ ವಿಶ್ವಾಸ ಇದೆ ನಮ್ಮ ನಾಯಕರು ನಿರ್ದೋಷಿಯಾಗಿ ಹೊರಗೆ ಬರ್ತಾರೆ ಇದರ ಜೊತೆಗೆ ತಾವು ಸಾಲು ಸಾಲಾಗಿ ಅಂತ ಹೇಳಿದ್ರಿ ನೋಡಿ ಕೇಂದ್ರದಲ್ಲಿ ಬಹು ಲಕ್ಷ ಕೋಟಿ ಆಕರಣ ಸರ್ ಹೋದ್ರು ಹೊರದ್ರು ನೀವು ಹೋಗಬೇಕಾರೆ ಇಂಟಚಾರಿವರ ಕಾಂಗ್ರೆಸ್ ವಿವಿಧ ತಾನೆ ಅವರು ಯಾರು ವಿಭಿನ್ನನೆ ಷಡ್ಯಂತ್ರ ಯಾರದು ಷಡ್ಯಂತ್ರ ಇಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ದೇಣಕಚಾರಿವರ ನಿಮ್ಮ ಪ್ರತಿಪಕ್ಷಗಳ ಪ್ರತಿಪಕ್ಷಗಳ ಮುಖಂಡರು ನೋಡಿ ಯಡಿಯೂರಪ್ಪ ಯಾವುದೇ ತಪ್ಪನ್ನು ಯಡಿಯೂರಪ್ಪನವರು ಯಾವುದೇ ತಪ್ಪನ್ನು ಮಾಡಿಲ್ಲ ಪ್ರೇರಣಾ ಟೆಸ್ಟಿಗೆ ಗೆ ಯಾವ ಕಂಪನಿ ದೇಣಿಗೆ ಕೊಟ್ಟರು ದೇಣಿಗೆ ಕೊಟ್ಟವರು ಆಡಿಟ್ ಮಾಡಿಸಿದ್ದಾರೆ ಜೊತೆಗೆ ಆ ಟ್ರಸ್ಟಲ್ಲಿ ಯಡಿಯೂರಪ್ಪ ಇವತ್ತಿಗೂ ಸದಸ್ಯರಿಲ್ಲ ಇವ್ರ ಕುಟುಂಬ ಸದಸ್ಯರು ಕೇವಲ ಸದಸ್ಯರಷ್ಟು ಮಾತ್ರ ಕೊಟ್ಟವರು ಆಡಿಟ್ ಮಾಡಿಸಿದ್ದಾರೆ ತಗೊಂಡವರು ಆಡಿಟ್ ಮಾಡಿಸಿದ್ದಾರೆ ಈಗಾಗಲೇ ನ್ಯಾಯಾಲಯ ಮುಂದಿದೆ ಇದನ್ನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಮಾಡಿದರೆ ತಪ್ಪಾಗುತ್ತೆ ಚರ್ಚೆ ಮಾಡಿ ಮುಂದಿನ ನಾಳೆ ಜನರಿಗೆ ಎಲ್ಲವೂ ಸತ್ಯಾಂಶ ಗೊತ್ತಾಗುತ್ತೆ ಇದೆಲ್ಲ ಷಡ್ಯಂತ್ರ ಷಡ್ಯಂತ್ರದಿಂದ ಇವತ್ತು ನಮ್ಮ ಯಡಿಯೂರಪ್ಪನವರಿಗೆ ಷಡ್ಯಂತ್ರ ಖಂಡಿತ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬರ್ತಾರೆ ರೇಣುಕಚಾರ ನಿಮ್ ಜೊತೆ ಚರ್ಚೆ ಮುಂದುವರಿಸ್ತೀನಿ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್